ಸಾನ್ನಿಧ್ಯ ವಹಿಸಿದ ಎಲ್ಲ ಪರಮ ಪೂಜ್ಯರ ಅಡಿದವಳನ್ನು ನಮನ ಸಲ್ಲಿಸಿ, ಈ ಸಮಾರಂಭದಲ್ಲಿ ಭಾಗವಹಿಸಿದಂಥ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳಂಥ ಬಸವರಾಜ ಬೊಮ್ಮಾಯಿ ಅವರೇ, ಜಗದೀಶ್ ಶೆಟ್ಟರ್ ಅವರೇ, ಶಾಸಕ ಮಿತ್ರರೇ, ಎಲ್ಲ ನಡೆದಂಥ ಸಹೋದರ ಸಹೋದರರೇ, ಕರ್ನಾಟಕದ ಇತಿಹಾಸದಲ್ಲಿ ಹುಬ್ಬಳ್ಳಿ ಇವತ್ತಿನ ದಿನ ನೆನಪಿಡುವಂಥ ಕಾರ್ಯಕ್ರಮ ಇದಾಗಿದೆ ಅಂಥೇಳಿ ಭಾಳ ಹೆಮ್ಮೆಯಿಂದ ಮತ್ತು ಅಭಿಮಾನದಿಂದ ಹೇಳಿಕ್ಕೆ ಇಷ್ಟಪಡ್ತೀವಿ. ಇವತ್ತು ಪರಮ ಪೂಜ್ಯ ಜಗದ್ಗುರು ಸಿದ್ದರಾಮಯ್ಯ ಸ್ವಾಮಿಗಳ ತುಲಾಭಾರ, ಆಣಿ ಅಂಬಾರಿ ಸಹಿತ ತುಲಾಭಾರ, ಎಲ್ಲ ಕಾರ್ಯಕ್ರಮವನ್ನು ಮಾಡಿ ಇಡೀ ನಾಡಿಗೆ ನಮ್ಮ ದೇಶಕ್ಕೆ ಮಾದರಿಯಾದಂಥ ಕೆಲಸವನ್ನು ಮಾಡಿದಂಥ ನಾನು ಬಹಳ ಅಭಿಮಾನದಿಂದ ಲಿಂಗಾಲೇಶ್ವರ ಮಹಾಸ್ವಾಮಿಗಳಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಇಂಥ ಕಾರ್ಯಕ್ರಮ ಮೂಲಕ ಭಾವೈಕ್ಯತೆ ಮೂಡಿಸೋದನ್ನು ಇಡೀ ನಾಡಿಗೆ ಕಲಿಸಿಕೊಟ್ಟಂಥ ಶಿರಹಟ್ಟಿ ಮಠದ ಸಂಸ್ಥಾನ ಮಠದ ತಾವು ಉತ್ತರಾಧಿಕಾರಿ ಆಗಿದ್ದೀರಿ. ಬರುವಂಥ ದಿನಮಾನದಲ್ಲಿ ನಮ್ಮ ನಾಡಿನಲ್ಲಿ ಈ ಜಾತಿ ಪದ್ಧತಿಯನ್ನು ಹೋಗಾಡಿಸ್ಲಿಕ್ಕೆ ಮಠ ಎಷ್ಟು ಉತ್ತಮವಾದಂಥ ಕೆಲಸ ಮಾಡಬೇಕು ಅನ್ನೋದನ್ನು ತಾವು ಇವತ್ತು ಕಲಿಸಿಕೊಟ್ಟಿರಿ. ತಮ್ಮ ಕರ್ತೃತ್ವ ಶಕ್ತಿ, ತಮ್ಮ ಅಗಾಧವಾದಂಥ ಚಾಕಚಕ್ಯತೆ ಇವೆಲ್ಲವನ್ನು ನಾವು ಇವತ್ತು ಗಮನಿಸಿದಾಗ ನಮ್ಮ ನಾಡಿನಲ್ಲಿ ಏನೋ ಒಂದು ಹೊಸ ಯುಗವನ್ನು ಪ್ರಾರಂಭ ಮಾಡಿದಂಗೆ ಆಗಿದೆ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿ, 12ನೇ ಶತಮಾನದಲ್ಲಿ ಬಸವಣ್ಣನವರು ಮಾಡಿದಂಥ ಕಾರ್ಯಕ್ರಮವನ್ನು ಇವತ್ತು ಶಿರಹಟ್ಟಿ ಮಠ ಮಾಡ್ತಿದೆ ಅಂತೇಳಿ ತಪ್ಪಾಗಿರಲಿಕ್ಕಿಲ್ಲ. ಜಾತಿ ಜಾತಿಗಳಲ್ಲಿ ಹೊಡೆದಾಟ ಇದ್ದಂಥ ಕಾಲದಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆಯನ್ನು ಮೂಡಿಸುವಂಥ ಇದೊಂದು ಪವಿತ್ರವಾದಂಥ ಕಾರ್ಯಕ್ರಮ. ಈ ಪವಿತ್ರವಾದಂಥ ಕಾರ್ಯಕ್ರಮ ಭಾಗವಹಿಸಿ ಮಾತನಾಡಲಿಕ್ಕೆ ನಾವು ಭಾಳ ಪುಣ್ಯ ಮಾಡಿ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿ ನಿಮ್ಮೆಲ್ಲರಿಗೆ ಶುಭವನ್ನು ಕೋರಿ ಬರುವಂಥ ದಿನಮಾನದಲ್ಲಿ ಈ ನಾಡಿನಲ್ಲಿ ಇನ್ನಷ್ಟು ಐಕ್ಯತೆ ಬೆಳೆಯದಂಥ ಶುಭವನ್ನು ಹಾರೈಸಿ ನನ್ನ ಮಾತು ಮುಗಿಸ್ತಾ ನಮಸ್ಕಾರ.